ती पत्ने ಹೇಳಾ ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಮುರುಗೋಡು ಠಾಣಾ ವ್ಯಾಪ್ತಿಯ ಕುಟರ್ನಟ್ಟಿ ಗ್ರಾಮದಲ್ಲಿ ಒಂದು ಪುರುಷನ ಶವ ಪತ್ತೆಯಾದ ಬಗ್ಗೆ ಮಾಹಿತಿ ಬಂದ ಮೇಲೆ ಆ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಯಿತು. ಈ ಪ್ರಕರಣದಲ್ಲಿ ಮೃತ ವ್ಯಕ್ತಿ 38 ವರ್ಷದ ಸಂಗಮೇಶ್ ಮಾರುತಪ್ಪ ತಿಗಡಿ ಎಂಬುವರು ಹಿಂದಿನ ದಿನದಿಂದ ಅವರ ಊರಾದ ಒಂದು ಬೈಲಗೊಂದಿಂದ ಬೇರೆ ಕಡೆ ಹೋಗಿದ್ದರು ಅನ್ನೋ ಮಾಹಿತಿ ಇತ್ತು. ಈ ಸಂಬಂಧಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡು ಈ ತನಿಖೆಯನ್ನು ಕೈಗೆತ್ತಿಕೊಂಡಂಥ ಮುರುಗೋಡು ಠಾಣೆ ಇನ್ಸ್ಪೆಕ್ಟರ್ ವಿರಯ ಮಠಪತಿರವರು ಮತ್ತು ಅವರ ತಂಡದವರು ರಾಮದುರ್ಗ DSP ರಾಮನಗೌಡ ಹಟ್ಟಿರವರ ನೇತೃತ್ವದಲ್ಲಿ ಈ ಪ್ರಕರಣವನ್ನು ಭೇದಿಸಿದ್ದು. ಈ ಪ್ರಕರಣದಲ್ಲಿ ಮೃತ ವ್ಯಕ್ತಿಯ ತಂದೆಯ ಜೊತೆಗೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯೊಬ್ಬ ತನ್ನ ಸ್ನೇಹಿತನನ್ನು ಕರ್ಕೊಂಡು ಈ ವ್ಯಕ್ತಿಯನ್ನು ಕಲ್ಲು ಎತ್ತಿ ಕೊಲೆ ಮಾಡಿ ಆತನ ಶವವನ್ನು ಆ ಕುಟರ್ನಟ್ಟಿ ಗ್ರಾಮದ ಹೊರಭಾಗದಲ್ಲಿ ಎಸೆದ ಬಗ್ಗೆ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರ್ತದೆ. ಈ ಹಿಂದಿನಿಂದ ಈ ಮೃತ ವ್ಯಕ್ತಿಯ ತನ್ನ ಮನೆಯಲ್ಲಿ ಇರುವಾಗ ಆತನ ಅತಿ ಹೆಚ್ಚಿನ ಒಂದು ಕುಡಿತ ಚಟದಿಂದ ಮನೆಯಲ್ಲಿ ಎಲ್ಲರಿಗೂ ಸಹಿತ ಆತ ತೊಂದರೆ ಮಾಡ್ತಾಯಿದ್ದ ಅನ್ನೋದು ತನಿಖೆಯಿಂದ ತಿಳಿದು ಬಂದಿತ್ತು. ಶನಿವಾರ ರಾತ್ರಿ ಈತ ಮನೆಯಿಂದ ಆಚೆ ಬರೋಕ್ಕಿಂತ ಮುಂಚೆ ಶನಿವಾರ ಬೆಳಿಗ್ಗೆನೇ ಈತ ಮನೆಯಲ್ಲಿ ಕುಡಿದು ಗಲಾಟೆ ಮಾಡಿ ಮನೆಯಲ್ಲಿರ್ತಕ್ಕಂಥ ಸಾಮಾನುಗಳಿಗೆಲ್ಲ ಒಡೆದಾಕಿ ಮಾಡಿರೋದ್ರಿಂದ ಮೃತ ವ್ಯಕ್ತಿಯ ತಂದೆ ಇದರಲ್ಲಿ ಕೊಲೆ ಮಾಡಿದಂಥ ವ್ಯಕ್ತಿಗೆ ಕರೆದು ಬಿಟ್ಟು ಆತನನ್ನು ಕೊಲೆ ಮಾಡಲು ನಿರ್ದೇಶನ ಕೊಟ್ಟ ಬಗ್ಗೆ ತನಿಖೆಯಲ್ಲಿ ತಿಳಿದು ಬಂದಿದೆ. ಆ ನಿಟ್ಟಿನಲ್ಲಿ ಆರೋಪಿತ ವ್ಯಕ್ತಿ ಆ ದಿನ ರಾತ್ರಿ ಆತನನ್ನು ತನ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಅಲ್ಲಿಂದ ಅಂಕಲ್ಗಿಯಲ್ಲಿ ಒಂದು ಬಾರ್ನಲ್ಲಿ ಕುಡಿದು ನಂತರ ಕುಡಿದಿದ್ದು ಜಾಸ್ತಿ ಆದಮೇಲೆ ಮೃತ ವ್ಯಕ್ತಿ ಬೈಕ್ ಮೇಲೆ ತನ್ನ ಪಾಡಿಗೆ ತಾನೇ ಕೂರ್ಲಿಕ್ಕೆ ಆಗದೇ ಇರೋದರಿಂದ ಈ ಆರೋಪಿತ ವ್ಯಕ್ತಿ ತನ್ನ ಊರಾದಂಥ ಹಿರೇಕೊಪ್ಪಕ್ಕೆ ಬಂದು ಅಲ್ಲಿ ತನ್ನ ಇನ್ನೊಬ್ಬ ಸ್ನೇಹಿತನನ್ನು ಕರ್ಕೊಂಡು ಇದೇ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾನೆ. ಮೂರು ಜನ ಹೋಗಿ ಮತ್ತೆ ಮದ್ಯವನ್ನು ಖರೀದಿಸಿ ಅವರು ಅಲ್ಲಿಂದ ಶಿಲ್ತಿಬಾಯಿ ಮೂಲಕವಾಗಿ ಕುಟರ್ನಟ್ಟಿ ಕ್ರಾಸ್ ಬಳಿ ಇರತಕ್ಕಂಥ ಒಂದು ಪೂಲ್ಕಟ್ಟೆ ಹತ್ರ ಬಂದು ಕುಡಿತಾರೆ. ಕುಡಿಯೋ ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಕಲ್ಲಿನಿಂದ ಹೊಡೆದು ಅಲ್ಲೇ ಸಾಯಿಸ್ತಾರೆ. ತದನಂತರ ಅಲ್ಲಿಂದ ವಾಪಸ್ ಹೋಗ್ತಾರೆ. ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಲಾಗಿದ್ದು ಶವ ಪರೀಕ್ಷೆಯ ನಂತರ ಶವವನ್ನು ಕುಟುಂಬದ ಸದಸ್ಯರಿಗೆ ನೀಡಲಾಗಿದೆ. ತನಿಖೆಯನ್ನು ಮುಂದುವರಿಸಲಾಗಿದೆ. ಈ ಪ್ರಕರಣದಲ್ಲಿ ಈವರೆಗೆ ಇಬ್ಬರು ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ತನಿಖೆಯನ್ನು ಮುಂದುವರಿಸಲಾಗಿದೆ. ಆರೋಪಿತರು ಇದರಲ್ಲಿ 3 ಜನ ಇದ್ದಾರೆ. ಇನ್ನೊಬ್ಬ ಆರೋಪಿನ ಅರೆಸ್ಟ್ ಆಗಬೇಕಾಗಿದೆ. ಇಬ್ಬರು ಜನರಿಗೆ ಈಗ ಅರೆಸ್ಟ್ ಮಾಡಲಾಗಿದೆ. ತಂದೆ ತನ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸಗಾರ ಏನಿರ್ತಾನೆ ಅವನಿಗೆ ತನ್ನ ಮಗನನ್ನು ಕೊಲ್ಲಿಕ್ಕೆ ಅವನು ಹೇಳುತ್ತಾನೆ. ಈ ಆರೋಪಿ ಕೊಲೆ ನಡೆದ ಸ್ಥಳದಲ್ಲಿ ಸ್ಥಳ ಪರಿಶೀಲನೆ ಮಾಡಲಾಯಿತು FSL ತಂಡದಿಂದ ಸಹಿತ. ಅಲ್ಲದೆ ಮೃತ ವ್ಯಕ್ತಿಯ ಜೇಬಿನಲ್ಲಿ ಒಂದು ಸುಣ್ಣದ ಡಬ್ಬಿ ಸಿಕ್ತು. ಆ ಡಬ್ಬಿಯಲ್ಲಿರ್ತಕ್ಕಂಥ ಸುಣ್ಣ ಡಬ್ಬಿಯಲ್ಲಿ ಒಂದು ಫೋನ್ ನಂಬರ್ ಸಿಕ್ಕಿತ್ತು. ಆ ಫೋನ್ ನಂಬರ್ ಬಗ್ಗೆ ನಾವು ತನಿಖೆ ಮಾಡಿಕೊಂಡಾಗ ಇಬ್ಬರ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಯಿತು ಯಾರೆಲ್ಲಿದ್ದರು ಅಂತ ಹೇಳಿ. ಹೌದು, ಅವರು ಮೃತ ವ್ಯಕ್ತಿ ಮತ್ತು ಆರೋಪಿತ ವ್ಯಕ್ತಿ ಒಟ್ಟಿಗೆ ಅವರು ಉಳ್ಳಾಗಡ್ಡೆ ವ್ಯಾಪಾರ ಮಾಡ್ಕೊಂಡಿದ್ದರು ಬೆಳಗಾವಿ ನಗರ ಮತ್ತು ಸುತ್ತಮುತ್ತಲ ವ್ಯಾಪಾರದಲ್ಲಿ. ಆತ ಉಳ್ಳಾಗಡ್ಡೆ ಮಾರಕ್ಕೆ ಹೋಗಬೇಕಾದಾಗೆಲ್ಲ ಈತನಿಗೆ ಫೋನ್ ಮಾಡಿ ಕರೆಸ್ಕೊಳ್ತಿದ್ದ. ಆತನ ನಂಬರ್ ಅವ್ನು ನೆನಪಿರಲಿಲ್ಲ ಅಂಥೇಳಿ ಅಂತಾರವರು. ಅದ್ರ ಬಗ್ಗೆ ತನಿಖೆಯನ್ನು ನಡೆದಿದೆ. ಮನೆಯಲ್ಲಿ ಅವತ್ತೊಂದು ದಿನ ಹೆಚ್ಚಿನ ಒಂದು ಗಲಾಟೆ ಆಗಿರ್ತದೆ ಮನೆಯೊಳಗೆ ಶನಿವಾರ ಬೆಳಗ್ಗೆ. ಆ ಬಗ್ಗೆ ಹೇಳ್ತಾರೆ ಎಲ್ಲರಿಗೂ ಬೇಸರ ಆಗಿದೆ ಅಂತ ಹೇಳಿಬಿಟ್ಟು. ಅದರಿಂದಾಗಿ ಒಂದು ಅತಿ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ಅವರ ಆರೋಪಿತ ತೊಗೊಂಡು ಉಳಿದ ಆರೋಪಿತರಿಗೆ ಆತನ ಕೊಲೆ ಇನ್ನೊಬ್ಬ ಆರೋಪಿತನಿಗೆ ಕೊಲೆ ಮಾಡಲಿಕ್ಕೆ ನಿರ್ದೇಶನ ಕೊಟ್ಟಿರ್ತಾನೆ. ಹ್ಞೂ.